ಎಂಆರ್ಪಿ ದರದಲ್ಲೇ ಅಂಗಡಿ ದಿನಸಿಗಳನ್ನು ಮಾರಾಟ ಮಾಡಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ ಅವರು ಅಂಗಡಿಕಾರರಿಗೆ ಖಡಕ್ ಆಗಿ ವಾರ್ನಿಂಗ್ ಅನ್ನು ನೀಡಿದರು ವಿಜಯಪುರದಲ್ಲಿ ಮಾತನಾಡಿದ ಅವರು ಒಂದು ವೇಳೆಯಲ್ಲಿ ದುಪ್ಪಟ್ಟು ಬೆಲೆಯಲ್ಲಿ ಸಾಮಗ್ರಿಗಳನ್ನು ಮಾರಾಟ ಮಾಡಿರುವ ಬಗ್ಗೆ ಕಂಡುಬಂದ್ರೆ ಅಂತಹ ಅಂಗಡಿಗಳನ್ನು ಕೂಡಲೇ ಸೀಜ್ ಮಾಡಲಾಗುತ್ತದೆ ಎಂದರು ಈಗಾಗಲೇ ಪಾಲಿಕೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಫುಡ್ ಡಿಪಾರ್ಟ್ಮೆಂಟ್ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಅಂಗಡಿಗಳ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ ಆದರೆ ಇಲ್ಲಿಯವರೆಗೂ ಯಾವುದೇ ತರಹ ದೂರುಗಳು ಕೇಳಿ ಬಂದಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಇನ್ನು ಗ್ರಾಹಕರಿಗೆ ದುಪ್ಪಟ್ಟು ಬೆಲೆಯಲ್ಲಿ ಸಾಮಗ್ರಿಗಳನ್ನು ಮಾರಾಟ ಮಾಡುವುದು ಕಂಡುಬಂದ್ರೆ ಜಿಲ್ಲಾಡಳಿತ ಅಥವಾ ಮಹಾನಗರ ಪಾಲಿಕೆಗೆ ಮಾಹಿತಿಯನ್ನು ನೀಡಬೇಕು ಎಂದರು ಈಗ ಕರ್ನಾಟಕ ರಾಜ್ಯ ಸರ್ಕಾರದವರು ಏನು ರಾಜ್ಯಾದ್ಯಂತ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಈ ಲಾಕ್ಡೌನ್ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಆದೇಶಗಳನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ಯಾರಾದರೂ ದುಪ್ಪಟ್ಟು ಬೆಲೆಗೆ ಅಥವಾ ಅದು MRPಗಿಂತ ಜಾಸ್ತಿ ಬೆಲೆಗೆ ಮಾರಾಟ ಮಾಡೋರು ಮಾಡ್ತಾ ಇದ್ದರು ಅಂತಂದರೆ ಎಪಿಡೆಮಿಕ್ ಆ್ಯಕ್ಟು ಮತ್ತು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಕೆಳಗಡೆ ಅವ್ರ ಮೇಲೆ ನಾವು ಕೇಸನ್ನು ದಾಖಲು ಮಾಡಿ ಆ ಅಂಗಡಿಕಾರನ ಸೀಸ್ ಅಂಗಡಿಗಳನ್ನು ಸೀಸ್ ಮಾಡೋಕ್ಕೆ ಅವಕಾಶ ಇದೆ ಆದರೆ ಇಲ್ಲಿವರೆಗೂ ನನಗೆ ಯಾವುದೇ ಆ ಥರ ಕಂಪ್ಲೇಂಟ್ಸ್ ಬಂದಿಲ್ಲ ಬಂದರೂ ಕೂಡ ನಾವು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಫುಡ್ ಡಿಪಾರ್ಟ್ಮೆಂಟ್ ಇದೆ ಅವರು ಸೇರಿಕೊಂಡು ಈ ಒಂದು ಕಾರ್ವಾಯಿನ ನಾವು ಮಾಡ್ಬೋದು ಅದಕ್ಕಾಗಿ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ ಲಾಕ್ಡೌನ್ ಮುಗಿಯುವವರೆಗೂ ಅಥವಾ ಇನ್ನಿತರ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಯಾರಾದರೂ MRPಗಿಂತ ಜಾಸ್ತಿ ಬೆಲೆಯನ್ನು ಹಾಕಿ ಹೇರಿ ಮಾರ್ತಾ ಇದ್ರು ಅಂತಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ ನನಗೆ ಪರ್ಸನಲ್ಲಾಗಿ ನಾವು ಫೋನ್ ಕಾಲ್ ಕೂಡ ಮಾಡಿದರೂ ಕೂಡ ನಾನು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಹಾಂ ಅದೇ ಈಗ ಸಾಕಷ್ಟು ಕಡೆ ಏನಾಗಿದೆ ಅಂತಂದರೆ ಪದೇ ಪದೇ ಸರ್ಕಾರದವರು ಆದೇಶಗಳನ್ನು ಮಾಡ್ತಾ ಇದ್ದಾರೆ ಮಾರ್ಕೆಟ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಆದರೂ ಕೂಡ ಜನರಿಗೂ ಏನೋ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಮೀರಿ ಅಂಗಡಿಗಳನ್ನು ತೆರೆದಿಡೋದು ಈ ಥರ ಮಾಡಿದರು ಅಂತಂದರೆ ಫಸ್ಟು ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಪೆನಾಲ್ಟಿನ ಹಾಕ್ತಿದ್ವಿ ಅದು ರಿಪೀಟೆಡ್ ಆಗಿ ಅವರು ಮಾಡ್ತಾ ಇದ್ರು ಅಂತಂದರೆ ನಾವು ಅದನ್ನು ತಕ್ಷಣಕ್ಕೆ ಸೀಸ್ ಮಾಡ್ತೀವಿ ಅದರ ನಂತರ 188 ಸೆಕ್ಷನ್ IPC ಕೆಳಗಡೆ ಅವ್ರ ಮೇಲೆ ಕೇಸ್ ಕೂಡ ನಾವು ದಾಖಲು ಮಾಡ್ತೀವಿ ಅದಲ್ಲದೆ ಕೆಲವೊಬ್ಬರು ಈಗಲೂ ಕೂಡ ಈ ಗುಟ್ಕಾ ಮಾರಾಟ ಆಮೇಲೆ ಈ ಪಾನ್ ಮಸಾಲ ಏನೇನೋ ಮಾರಾಟ ಮಾಡೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸಾರ್ವಜನಿಕರು ಭಾಳಷ್ಟು ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ನಾವು ಈ ಸ್ಟೇಷನ್ ರೋಡ್ ಮೇಲೆ ಒಂದು ಅಂಗಡಿಯನ್ನು ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಹೋಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅಲ್ಲಿ ಇರುವಂತಹ ಪಾನ್ ಮಸಾಲ ಗುಟ್ಕಾನ ಸೀಸ್ ಮಾಡಿದ್ದಾರೆ ಕೊಟ್ಪ ಕಾಯ್ದೆ ಅಡಿ ಅಲ್ಲಿ ತಂಬಾಕು ನಿಷೇಧಿತ ಪದಾರ್ಥಗಳನ್ನು ಮಾರಾಟ ಮಾಡೋದ್ರಿಂದ ಏನು ಕ್ರಮ ವಹಿಸಬೇಕಾಗಿದೆ ಅದಕ್ಕೆ ತಕ್ಕಂಥ ಕ್ರಮವನ್ನು ವಹಿಸಿದ್ದಾರೆ ಮಾರ್ಕೆಟ್ಗಳು ನಿಷೇಧವಾಗಿದ್ದಾವೆ ಆದರೂ ಕೂಡ ಕೆಲವೊಂದು ಕುತ್ಕೊಂಡು ಮಾರಾಟ ಮಾಡಬಾರ್ದು ತಳ್ಳುಗಾಡಿಯಲ್ಲೇ ಮಾರಾಟ ಮಾಡಬೇಕು ಅಂತ ಸರ್ಕಾರದವರು ಆದೇಶ ಇದ್ದರೂ ಕೂಡ ಭಾಳಷ್ಟು ಕಡೆಗೆ ಮಾರ್ಕೆಟ್ ಏನಾಗ್ತಾ ಇತ್ತು ಅದನ್ನು ನಾವು ಸ್ಟಾಪ್ ಮಾಡಿಸಿದ್ವಿ ಯಾವುದು ಬೇಕ್ರಿ ಹಾಂ ಬೇಕ್ರಿ ಓಪನ್ ಇಡೋಕ್ಕೆ ಅವಕಾಶ ಇದೆಯಲ್ಲ ಇಲ್ಲ ಇಲ್ಲ ಸಿ ಬೇಕ್ರಿಯಲ್ಲಿ ಎಸೆನ್ಷಿಯಲ್ ಪದಾರ್ಥಗಳನ್ನು ಮಾರ್ತಾ ಇರ್ತಾರೆ ಲೈಕ್ ಈಗ ಬೇಕಾಗಿರುವಂಥ ಹಾಲು ಮೊಸರು ಏನೇನಿದೆ ಅದಕ್ಕೆ ಹಾಲಿನ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಸೊ ಅವತ್ತನ್ನು ಮಾರಾಟ ಮಾಡ್ತಾ ಇರಬೇಕಾದಾಗ ಸ್ವಲ್ಪ ಈ ಬ್ರೆಡ್ಡು ಬಿಸ್ಕಿಟ್ಟು ಇವುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಕಂಪ್ಲೀಟಾಗಿ ನಾವು ಅದನ್ನು ಭಾಳ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಅಂತ ಮಾಡೋಕ್ಕಾಗೋದಿಲ್ಲ ಇದನ್ನಷ್ಟೇ ಮಾರಾಟ ಮಾಡಿ ಇದನ್ನು ಮಾರಾಟ ಮಾಡಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ ಓಕೆ ಅದರಿಂದ ಏನೂ ಇಲ್ಲಿವರೆಗೂ ಸಮಸ್ಯೆ ಆಗಿಲ್ಲ ಆದರೆ ಏನು ನೋಡಿ ಈಗ ನಮ್ಮ ಮುಖ್ಯ ಉದ್ದೇಶ ಇರಬೇಕಾಗಿರೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅವ್ರು ಮಾರಾಟ ಮಾಡ್ತಾ ಇದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಬಿಟ್ಟು ಮಾಡಿದರೆ ಓಕೆ ಈಗ LBS ಮಾರ್ಕೆಟಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗ್ತಾ ಇರಲಿಲ್ಲ ಕರ್ಪೂರ್ ಮಠವ್ರ ಅಂಗಡಿ ಇರ್ಬೋದು ಬೇರೆ ಏನಾದರೂ ಅಂಗಡಿ ನಾವು ಸಾಕಷ್ಟು ಅವ್ರ ಅಂಗಡಿಗಳನ್ನು ಸೀಸ್ ಮಾಡಿದ್ದೀವಿ ಮಾಡಿ 10,000 15,000 ಪೆನಾಲ್ಟಿ ಕೂಡ ಹಾಕಿದ್ದೀವಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅದಾದ ನಂತರ ಸಾಕಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಈಗೆಲ್ಲ ಸುಸೂತ್ರವಾಗಿ ನಡೀತಾ ಇದೆ ಈಗ ವಿಜಯಪುರ ನಗರ ಎಕ್ಸಾಂಪಲ್ ತಗೊಳ್ಳಿ ಜನರ ಒಂದು ಅವೇರ್ನೆಸ್ ಇರ್ಬೋದು ಅಥವಾ ಜನರ ಒಂದು ನಮಗೆ ಸಹಾಯದೊಂದಿಗೆ ಮೊದಲು ಏನು ನಮ್ಮದು 500-550 ಕೇಸಸ್ ಬರ್ತಾ ಇತ್ತು ಈಗ ಇಡೀ ಜಿಲ್ಲೆಯಲ್ಲೇ 300ಕ್ಕಿಂತ ಕಡಿಮೆ ಕೇಸಸ್ ಬರ್ತಾ ಇದೆ ಅದರಲ್ಲೂ ನಗರ ಪ್ರದೇಶದಲ್ಲಿ ಕಳೆದ ಒಂದು 4-5 ದಿವಸದಲ್ಲಿ ಸಾಕಷ್ಟು ಕೇಸಸ್ ಕಡಿಮೆ ಆಗಿದ್ದಾವೆ ಇದು ಜನರ ಸಹಯೋಗ ಇದೆ ಅಂತಲೇ ಅರ್ಥ ಆಗುತ್ತೆ ಥ್ಯಾಂಕ್ ಯು